ನೋಡಿ, ನಾಳೆ ಹಬ್ಬಕ್ಕೆ ಇಡ್ಲಿ, ಕಡುಬು ಮತ್ತು ನುಚ್ಚಿನುಂಡೆ ಮಾಡ್ಕೊಳ್ಳಿ. ಇಲ್ಲಿ ನಾನು ನುಚ್ಚಿನುಂಡೆ ಮಾಡೋದು ಮಾತ್ರ ತೋರಿಸ್ತಾ ಇದ್ದೀನಿ ನೋಡಿ. ಇದಕ್ಕೋಸ್ಕರ ನಾನು ಪುದೀನ, ಕೊತ್ತಂಬರಿ, ಕರಿಬೇವು ಮತ್ತು ಸಬ್ಬಸಿಗೆ ಸೊಪ್ಪು ಇಷ್ಟು ತಗೋತಾ ಇದ್ದೀನಿ. ಇವು ಎಷ್ಟೆಷ್ಟು ಬೇಕೋ ತಗೊಂಡು, ಎಷ್ಟು ಜಾಸ್ತಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಇದು. ನಾನೊಂದು 2 ಇಡಿಯಷ್ಟು ಕಡಲೆಬೇಳೆ, 1 ಇಡಿ ಹೆಸರುಬೇಳೆ ಹಾಕಿ ನೆನೆಸಿಟ್ಟಿದ್ದೀನಿ. ಹಸಿಮೆಣಸಿನ್ಕಾಯಿ, ಶುಂಠಿ, ಉಪ್ಪು, ಇದು ಬೇಳೆ ಎಲ್ಲ ಹಾಕ್ಬಿಟ್ಟು ತರಿತರಿಯಾಗಿ ರುಬ್ಕೊಂಡು ಮಿಕ್ಸಿಲ್ಲೇ, ಇವಾಗ ನಾವು ಕಟ್ ಮಾಡ್ಕೊಂಡಿರೋ ಪುದೀನ, ಕೊತ್ತಂಬರಿ ಎಲ್ಲ ಹಾಕಿ ಅರಿಶಿನ ಸ್ವಲ್ಪ, 2 ಸ್ಪೂನ್ ಕಾಯಿತುರಿ ಹಾಕ್ಕೊಳ್ಳಿ. ಕಾಯಿತುರಿ ಹಾಕೋದ್ರಿಂದ ತುಂಬ ರುಚಿ ಬರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈ ತೇವ ಮಾಡಿಕೊಂಡು ಕೈಯಲ್ಲಿ ಉಂಡೆಗಳು ಮಾಡ್ಕೊಳ್ಳಿ. ಎಲ್ಲನೂ ಉಂಡೆ ಮಾಡಿಟ್ಕೊಂಡ್ಬಿಟ್ಟು ನೀರು ಕಾಯೋಕೆ ಇಟ್ಬಿಟ್ಟು, ನೀರು ಕಾದ್ಮೇಲೆ ಒಂದು 6-7 ನಿಮಿಷ ಇಟ್ಟರೆ ಸಾಕು, ಚೆನ್ನಾಗಿ ಬೆಂದೋಗುತ್ತೆ. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗೂ ಇರುತ್ತೆ ನೋಡಿ. ಒಂದು 6 ನಿಮಿಷ ಕರೆಕ್ಟಾಗಿ ಈ ಥರ ಆಯಿತು. ನಾವು ಈರುಳ್ಳಿ ಏನೂ ಹಾಕಲ್ಲ. ನೀವು ತಿನ್ನೋರಿದ್ದರೆ ಹಬ್ಬಗಳ ದಿವಸನೂ ಈರುಳ್ಳಿನೂ ಹಾಕ್ಕೊಳ್ಳಿ. ನಾನು ಶುಂಠಿ ಮಾತ್ರ ಹಾಕಿದ್ದೀನಿ. ತುಂಬ ರುಚಿಯಾಗಿರುತ್ತೆ ಈ ಥರ ಮಾಡಿಕೊಂಡ್ರು. ಈ ರೀತಿ ಮಾಡ್ಕೊಂಡು ನೋಡಿ. ನಾನು ಕಡುಬು ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ.